ಶ್ರೀರಾಮಚಂದ್ರರ ಸುಮಾರು 500 ವರ್ಷಗಳ ಕಲ್ಪನೆಯ ನಮ್ಮ ಅಯೋಧ್ಯೆ ಮಂದಿರ ಇದೇ ಜನವರಿ 22ನೇ ತಾರೀಕು 2024ರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ವಿಗ್ರಹ ಪ್ರಾಣ ಪ್ರತಿಷ್ಠೆ ವಿಧಿಕ್ತವಾಗಿ ಮಧ್ಯಾಹ್ನ 12:20 ಶುಭ ಮುಹೂರ್ತದಲ್ಲಿ ನೆರವೇರಲಿದೆ. ಇಂತಹ ಪವಿತ್ರ ಸಂದರ್ಭದಲ್ಲಿ ದೇಶಾದ್ಯಂತ ಸನಾತನ ಹಿಂದೂ ಧರ್ಮ ಹಿಂದೂ ಸಂಭ್ರಮವನ್ನು ಆಚರಿಸಲಿದ್ದಾರೆ. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಎಲ್ಲ ಹಿಂದೂಗಳಲ್ಲಿ ಈ ಕೆಳಗಿನ ಮನವಿಯನ್ನು ಮಾಡ್ತಾ ಇದೆ. ಪೂರ್ವಾಹ್ನ ಬೆಳಿಗ್ಗೆ ಸುಮಾರು 11 ಗಂಟೆಯಿಂದ 2 ಗಂಟೆಯವರೆಗೆ ಎಲ್ಲ ಹಿಂದೂ ಬಾಂಧವರು ತಮ್ಮ ವ್ಯವಹಾರ ವಹಿವಾಟುಗಳನ್ನು ಬಿಡುವು ಮಾಡಿ ನಮ್ಮ ನಮ್ಮ ಗ್ರಾಮದಲ್ಲಿ ಆಯೋಜಿಸಿದ ದೇವಸ್ಥಾನದ ಧಾರ್ಮಿಕ ಸಂಭ್ರಮ ಆಚರಣೆಯಲ್ಲಿ ಪಾಲ್ಗೊಳ್ಬೇಕು. ಈ ನಿಮಿತ್ತ ಮಧ್ಯಾಹ್ನದ ತನಕ ಅಂಗಡಿ ಮುಂಗಡಿಗಳನ್ನು ಮತ್ತು ರಜೆಗಳನ್ನು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಹಿಂದೂ ಬಂಧವರು ಪಾಲ್ಗೊಳ್ಳಬೇಕು ಅಂತ ವಿಶ್ವ ಹಿಂದೂ ಪರಿಷತ್ತಿನ ವತಿಯಿಂದ ನಾವು ವಿನಂತಿಸ್ತಾ ಇದ್ದೇವೆ. ಹಾಗೂ ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಅಂಗಡಿ ಮುಂಗಟ್ಟುಗಳಲ್ಲಿ ವಾಹನಗಳಲ್ಲಿ ಕಚೇರಿಗಳಲ್ಲಿ ಅಂದಿನ ಬೆಳಗಿನಿಂದಲೇ ಭಗವದ್ಧ್ವಜವನ್ನು ಶ್ರೀರಾಮಚಂದ್ರನ ಭಾವಚಿತ್ರ ಇರುವ ಭಗವದ್ಧ್ವಜವನ್ನು ಹಾರಿಸಬೇಕು ಅಂತ ವಿನಂತಿ ಮಾಡ್ತಾ ಆ ದಿನ ರಾತ್ರಿ ಎಲ್ಲ ಹಿಂದೂ ಬಾಂಧವರು ತಮ್ಮ ತಮ್ಮ ಮನೆಗಳಲ್ಲಿ ದೀಪಾವಳಿ ಆಚರಣೆಯ ಮೂಲಕ ಶ್ರೀರಾಮನ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು 22/1/2024ರಂದು ಮಧ್ಯಾಹ್ನ 12:20 ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನು ಇಟ್ಟುಕೊಳ್ಳಲು ಮನವಿ ಮಾಡಿದೆ. ಹಾಗೂ ತಮ್ಮ ತಮ್ಮ ಮನೆಗಳಲ್ಲಿ ಸಂಜೆ 5:30 5 ದೀಪಗಳನ್ನು ಉರಿಸಿ ಉತ್ತರ ದಿಕ್ಕಿಗೆ ಏಕಾರತಿ ಮಾಡಿ ಮನೆಯ ತುಂಬ ದೀಪಾವಳಿ ಆಚರಣೆ ಮೂಲಕ ಆ ಶ್ರೀರಾಮ ಚಂದ್ರನ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡಬೇಕು ಅಂತ ಎಲ್ಲ ಹಿಂದೂ ಬಾಂಧವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ. ಆರಾಟದ ದಿವಸ ಆದ ಕಾರಣ ದೇವರನ್ನು ಎಬ್ಬಿಸಿದ ನಂತರ ಸುಮಾರು 10:30 ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ 108 ರಾಮತಾರಕ ಮಂತ್ರ ಹಾಗೂ ಹನುಮಾನ ಚಾಲೀಸ ಸಾಮೂಹಿಕವಾಗಿ ಹೇಳುವಂಥದ್ದು. ಅದೇ ರೀತಿ ಬೌದ್ಧಿಕ ಕಾರ್ಯಕ್ರಮ ಕೂಡ ಇದ್ದಿದ್ದು 20 ನಿಮಿಷದ ಕಾಲ. ಅದರ ನಂತರ ಪ್ರಾಜೆಕ್ಟರ್ ಹಾಗೂ ಟಿವಿಗಳಲ್ಲಿ ಶ್ರೀ ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆಯ ನೇರ ಇದನ್ನು ವ್ಯವಸ್ಥೆಯನ್ನು ಮಾಡಲಾಗಿದೆ. ಕಾರ್ಯಕ್ರಮವನ್ನು ಅಯೋಧ್ಯೆಯ ಕರಸೇವೆಗೆ ಹೋದಂಥ ಕರಸೇವಕರು ದೀಪ ಬೆಳಗಿಸುವ ಮೂಲಕ ಹಾಗೂ ಹೂವನ್ನು ರಾಮನ ಮೂರ್ತಿಗೆ ಅರ್ಪಿಸುವುದರ ಮೂಲಕ ಕಾರ್ಯಕ್ರಮ ಆರಂಭ. ಕಾರ್ಯಕ್ರಮದ ನಂತರ ವಿಶೇಷವಾಗಿ ನಾವು ಅನ್ನ ಸಂತರ್ಪಣೆ ಆಗಿ ಆ ಲೆಕ್ಕದಲ್ಲಿ ಇಟ್ಟುಕೊಂಡಿದ್ದೇವೆ. ಸುಮಾರು ದೇವಸ್ಥಾನದಲ್ಲಿ ಸುಮಾರು 5,000 ಹೆಚ್ಚು ಭಕ್ತಾದಿಗಳು ಬರುವ ಒಂದು ಅಂದಾಜಿಗೆ ನಾವು ಅನ್ನ ಸಂತರ್ಪಣೆಯನ್ನು ಆಯೋಜಿಸಿದ್ದೇವೆ. ಎಲ್ಲ ರಾಮ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ನಾವು ವಿನಂತಿಸಿಕೊಂಡು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇಟ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್.